ಕೇರಳದಲ್ಲಿ ಒಪ್ಕೊಳ್ತಾರೆ ಈ ಐಸಿಸ್ ಅವರು ಇಲ್ಲಿನ ಮದುವೆ ಆಗಿರತಕ್ಕಂತಹ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಸೆಕ್ಸ್ ಸ್ಲೇವ್ಸ್ ಆಗಿ ಮಾಡ್ಕೊಂಡಿದ್ದಾರೆ ದೇವಿ ದೇವಿಯವರು ಕಮಿಟಿನಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡ್ತಾರೆ ಇಪ್ಪತ್ತು ಸಾವಿರ ಹಿಂದೂ ಮಹಿಳೆಗಳನ್ನು ಒಂದು ಸೆಕ್ಸ್ ಸ್ಲೇವ್ಸ್ ಆಗಿಟ್ಕೊಂಡಿದ್ರು ಅಂತ ಹೇಳಿ ಲವ್ ಜಿಹಾದ್ ಅನ್ನತಕ್ಕಂತಹುದು ಬರೀ ಕೇರಳ ಕರ್ನಾಟಕದಲ್ಲಿ ಮಾತ್ರ ಆಗ್ತಿದೆಯಾ ಇವ್ರ ಟಾರ್ಗೆಟ್ಸ್ ಯಾರು ಅಂದರೆ ಮೊದಲಿಗೆ ಹಿಂದೂಸು ಸಿಖ್ಸು ಮತ್ತು ಕ್ರಿಶ್ಚಿಯನ್ಸ್ ಸುಮಾರು ಆರುನೂರು ಕೇಸ್ ಬರ್ತಿದೆ ಪ್ರತಿ ತಿಂಗಳು ಬೆಂಗ್ಳೂರಿನಲ್ಲಿ ಮುಸಲ್ಮಾನರಲ್ಲಿ ಮ್ಯಾರೇಜ್ ಅನ್ನತಕ್ಕಂಥದನ್ನು ಕಾಂಟ್ರಾಕ್ಟ್ ಅಂತಾರೆ ಇದನ್ನು ಪಾರ್ಲಿಮೆಂಟ್ನಲ್ಲಿ ಅನೇಕ ಜನ ಒಪ್ಕೊಂಡಿದ್ದಾರೆ ಇದರಿಂದ ಯಾರಿದ್ದಾರೆ ಅಂದರೆ ಸ್ನೇಹಿತರೆ ನಮಸ್ಕಾರ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗ ಲವ್ ಜಿಹಾದ್ನ ಬಗ್ಗೆ ಎಷ್ಟು ಹುಡುಕಿದ್ರು ಎಷ್ಟು ಮಾಡಿದ್ರು ಸಾಕಾಗೋದಿಲ್ಲ ಅನ್ಸುತ್ತೆ ಯಾಕೆಂದರೆ ಇದರ ಆಳಾಗಾತ ಎಷ್ಟು ಇದೆ ಅಂತ ಹೇಳಿದ್ರೆ ನಾನು ಒಂದಷ್ಟು ಫ್ಯಾಕ್ಟ್ಸ್ ಚೆಕ್ ಮಾಡಿದೆ ಆ ಫ್ಯಾಕ್ಟ್ಸ್ನ ತಮ್ಮ ಮುಂದೆ ಇಡೋಣ ಅಂತ ಹೊರಟಿದ್ದೇನೆ ಸ್ನೇಹಿತರೆ ಮೊದಲಿಗೆ ಚರಿತ್ರೆಯಲ್ಲಿ ನೋಡಿದ್ರೆ ನಾವು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೇವೆ ಮಾಪಿಳೈಸ್ ಕಮ್ಯುನಿಟಿ ಅದೂ ಸಹ ಲವ್ ಜಿಹಾದಕ್ಕೆ ಸೇರಿಕೊಳ್ಳುತ್ತೆ ನಂತರ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಪಾರ್ಟಿಷನ್ ಆದಾಗ ಆದಂತಹ ಅಟ್ರಾಸಿಟೀಸ್ ಏನಿತ್ತು ಹಿಂದೂ ಮಹಿಳೆಗಳ ಮೇಲೆ ಆ ಭಾಗದ ನಮ್ಮ ದೇಶ ಏನಂತ ಹೇಳ್ತೇ ಬೇಕಾಗಿತ್ತು ಅಂದರೆ ಪಾಕಿಸ್ತಾನ ಅದರಲ್ಲಿ ಆದಂತಹ ಅಟ್ರಾಸಿಟೀಸು ಸರೋಜಿನಿ ದೇವಿಯವರು ಅದು ಕಮಿಟಿನಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡ್ತಾರೆ ಇಪ್ಪತ್ತು ಸಾವಿರ ಹಿಂದೂ ಮಹಿಳೆಗಳನ್ನು ಒಂದು ಸೆಕ್ಸ್ ಸ್ಲೇವ್ಸ್ ಆಗಿಟ್ಕೊಂಡಿದ್ರು ಅಂತ ಹೇಳಿ ಇದು ಸಹ ಲವ್ ಜಿಹಾದ್ನ ಒಂದು ಹಂಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಂತರ ಇನ್ನು ಮುಂದೆ ಬರೋಣ ಸ್ನೇಹಿತರೆ ಹೈದರಾಬಾದ್ನಲ್ಲಿ ಇವತ್ತು ಸಹ ಈ ಮಾಪಿಳೆ ಕಲ್ಚರ್ ಅನ್ನೋದೇನಿದೆ ಇವತ್ತಿಗೂ ಸಹ ಇದೆ ಅಂದರೆ ಗಲ್ಫಿಂದ ಬರ್ತಕ್ಕಂತಹವರು ಇಲ್ಲಿ ಟೆಂಪ್ರವರಿಯಾಗಿ ಆಗಿ ಓಡೋಗತಕ್ಕಂತಹ ವಿಚಾರ ಇದು ಫ್ಯಾಕ್ಟು ಲವ್ ಜಿಹಾದ್ ಅನ್ನತಕ್ಕಂತಹದು ಬರೀ ಕೇರಳ ಕರ್ನಾಟಕದಲ್ಲಿ ಮಾತ್ರ ಆಗ್ತಿದೆಯಾ ಇಲ್ಲ ಸ್ನೇಹಿತರೆ ಇದು ಕೌ ಬೆಲ್ಟ್ ಅಂತ ಏನು ಹೇಳ್ತವೆ ಗುಜರಾತ್ ರಾಜಸ್ಥಾನ್ ಯು ಪಿ ಮಧ್ಯಪ್ರದೇಶ್ ಬಿಹಾರ್ ಮತ್ತು ಜಾರ್ಖಂಡ್ನಲ್ಲಿ ಇಲ್ಲಿ ಹರಿಯಾಣ ಇಲ್ಲೆಲ್ಲವೂ ಸಹ ತುಂಬ ಅತಿ ಹೆಚ್ಚಾಗಿ ಈ ಕಾನ್ಸೆಪ್ಟು ಇದೆ ಅಂತ ಹೇಳಿದ್ರೆ ಒಪ್ಕೊಳ್ಬೇಕಾಗತ್ತೆ ಅದಕ್ಕೆ ಫ್ಯಾಕ್ಟ್ಸ್ ಇದೆ ಇದು ಬರೀ ನಮ್ಮ ಭಾರತದಲ್ಲಲ್ಲ ಈ ಭಾರತದಲ್ಲಿ ಆಗ್ತಿರತಕ್ಕಂತಹ ವಿಚಾರ ಇವತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನ ಇಂಗ್ಲೆಂಡು ಯುರೋಪ್ನಲ್ಲಿ ಅನೇಕ ದೇಶಗಳಲ್ಲಿ ಇವ್ರ ಟಾರ್ಗೆಟ್ಸ್ ಯಾರು ಅಂದರೆ ಮೊದಲಿಗೆ ಹಿಂದೂಸು ಸಿಖ್ಸು ಮತ್ತು ಕ್ರಿಶ್ಚಿಯನ್ಸು ಇದನ್ನು ಒಪ್ಕೊಳ್ತಾರೆ ಕೇರಳದ ಬಗ್ಗೆ ಒಂದಷ್ಟು ಮಾಹಿತಿನ ನಾವು ಹೇಳಲೇಬೇಕಾಗುತ್ತೆ ಯಾಕೆ ಅಂದರೆ ಈ ಕೇರಳದಲ್ಲಿ ಲವ್ ಜಿಹಾದ್ ಅನ್ನತಕ್ಕಂತಹದು ಇದೆಯಾ ಇಲ್ವಾ ಅನ್ನತಕ್ಕಂತಹದನ್ನು ಸರ್ಕಾರ ಒಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸುತ್ತೆ ಆ ಇನ್ವೆಸ್ಟಿಗೇಷನ್ನ ಹೆಡ್ ಮಾಡಿದವರು ಡಿ ಜಿ ಮತ್ತು ಐ ಜಿ ಪಿ ಅವರು ಅವರು ಕೋರ್ಟ್ಗೆ ಒಂದು ನಂಬರ್ನ ಹೇಳ್ತಾರೆ ಆ ನಂಬರಿನ ಪ್ರಕಾರ ಮೂರು ಸಾವಿರದಿಂದ ನಾಲ್ಕು ಸಾವಿರ ಮಂದಿ ಲವ್ ಜಿಹಾದ್ಗೆ ಒಳಪಟ್ಟಂತಹ ಮಹಿಳೆಯರು ಮುಸ್ಲಿಮ್ಸಾಗಿ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿ ಉಮನ್ ಚಾಂಡಿ ಅವರು ಎರಡು ಸಾವಿರದ ಹತ್ತರಲ್ಲಿ ಮಂಡನೆ ಮಾಡ್ತಾರೆ ಹೌಸ್ನಲ್ಲಿ ಕೇರಳ ಅಸೆಂಬ್ಲಿನಲ್ಲಿ ಎರಡು ಸಾವಿರದ ಆರುನೂರ ಅರವತ್ತೇಳು ಹೆಣ್ಮಕ್ಳು ಮುಸ್ಲಿಮ್ಸಾಗಿ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿ ಈ ನಂಬರು ನಮ್ಮ ಜರ್ನಲಿಸ್ಟ್ಗಳು ಹೇಳೋ ಪ್ರಕಾರ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಬರೀ ಕೇರಳದಲ್ಲಿ ಎರಡು ಸಾವಿರದ ಹತ್ತಿರವರೆಗೂ ಮಾತ್ರ ನಾನು ಫ್ಯಾಕ್ಟ್ಸ್ ಹೇಳ್ತಿದ್ದೀನಿ ಅದಾದಮೇಲೆ ಫ್ಯಾಕ್ಟ್ಸ್ ಚೆಕ್ ಆಗಿಲ್ಲ ಈ ನಂಬರು ನಮ್ಮ ಮಂಗಳೂರು ಪ್ರಾಂತ್ಯಕ್ಕೆ ಬಂದರೆ ಅಷ್ಟರ ಮಟ್ಟಿಗೆ ಜಾಸ್ತಿ ಇದೆ ಅದು ಇನ್ನೂ ಫ್ಯಾಕ್ಟ್ ಚೆಕ್ಕಿಂಗ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಈಗ ನಾನು ಈ ನಂಬರ್ಸ್ನ ಇಟ್ಕೊಂಡು ಇನ್ನೂ ಒಂದು ಎರಡು ವಿಚಾರನ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಚೆಕ್ ಮಾಡಿಸ್ದೆ ಸಬ್ ಸಬ್ರಿಜಿಸ್ಟರ್ ಆಫೀಸ್ಗಳಿವೆ ಬ್ಯಾಂಗ್ಳೂರಲ್ಲಿ ನನಗೂ ಒಂದಷ್ಟು ಜನ ಸ್ನೇಹಿತರಿದ್ದಾರೆ ನನಗೂ ಒಂದಷ್ಟು ಜನ ಜರ್ನಲಿಸ್ಟ್ಗಳು ಸ್ನೇಹಿತರಿದ್ದಾರೆ ಸಬ್ ರಿಜಿಸ್ಟರ್ ಸ್ನೇಹಿತರಿದ್ದಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಸ್ನೇಹಿತರಿದ್ದಾರೆ ಚೆಕ್ ಮಾಡಿಸಿದ್ರೆ ನಂಬರ್ಸ್ ಏನಿತ್ತು ಶಾಕಿಂಗ್ ಆಗಿತ್ತು ಹನ್ನೆರಡಿಂದ ಇಪ್ಪತ್ತು ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಂದರೆ ನಲವತ್ತೆರಡು ಸಬ್ ರಿಜಿಸ್ಟರ್ ಆಫೀಸು ಸುಮಾರು ಆರುನೂರು ಕೇಸ್ ಬರ್ತಿದೆ ಪ್ರತಿ ತಿಂಗಳು ಬ್ಯಾಂಗ್ಳೂರಿನಲ್ಲಿ ಹಿಂದೂ ಹೆಣ್ಮಕ್ಳು ಮುಸ್ಲಿಮ್ಸಾಗಿ ಕನ್ವರ್ಟ್ ಆಗಿ ಅವ್ರನ್ನ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಿಗೆ ತಗೊಳ್ಳೋದೆ ಅವರು ಹೋಗಿ ರಿಜಿಸ್ಟರ್ ಮಾಡ್ತಿದ್ದಾರೆ ಅಷ್ಟೇ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟು ಬೇರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟು ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಬಂತು ಅದು ಇರತಕ್ಕಂತಹದು ನಾವು ಒಪ್ಪಿ ಅಂದರೆ ಯಾವುದೇ ರಿಲಿಜನ್ ಆಗಲಿ ನಾವು ಒಪ್ಪಿ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಮದುವೆ ಆದರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಬರ್ತೀವಿ ಆದರೆ ಇಲ್ಲಿ ಆ ಹಿಂದೂ ಹೆಣ್ಮಗಳು ಕನ್ವರ್ಟ್ ಆಗಿ ಹೋಗ್ಬಿಟ್ಟು ಒಂದು ಮುಸ್ಲಿಮ್ ಹುಡುಗನ ಮದುವೆ ಆಗ್ತಿರ್ತಕ್ಕಂಥದಕ್ಕೆ ಒಂದು ತಿಂಗಳು ಅವ್ರನ್ನ ಟೈಮ್ ಕೊಟ್ಟು ಕಾಯಿಸ್ತಾರೆ ಅಂತಹ ಸಂದರ್ಭಗಳು ಸಬ್ ಸಬರಿಜಿಸ್ಟರ್ ಆಫೀಸಿಂದ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹನ್ನೆರಡಿಂದ ಇಪ್ಪತ್ತು ತುಂಬ ಶಾಕಿಂಗ್ ಇದು ನಂತರ ಅಲ್ಲೇ ಲವ್ ಜಿಹಾದ್ಗೆ ಡಿ ಜಿ ಮತ್ತು ಐ ಜಿ ಪಿ ಅವರು ಕೇರಳದಲ್ಲಿ ಒಪ್ಕೊಳ್ತಾರೆ ಹದಿನೆಂಟು ಕರೆಗಳು ಬಂದರೆ ಅಂದರೆ ಈ ಲವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಮೂರು ಕರೆ ಲವ್ ಆಗಿತ್ತು ಅಂತ ಹೇಳಿ ಇದು ಏನಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆ ಏನು ಅಂದರೆ ಮುಸಲ್ಮಾನರಲ್ಲಿ ಮ್ಯಾರೇಜ್ ಅನ್ನತಕ್ಕಂಥದನ್ನು ಕಾಂಟ್ರ್ಯಾಕ್ಟ್ ಅಂತಾರೆ ಇದನ್ನು ಪಾರ್ಲಿಮೆಂಟ್ನಲ್ಲಿ ಅನೇಕ ಜನ ಒಪ್ಕೊಂಡಿದ್ದಾರೆ ನಮಗೆ ಇದು ನಮ್ಮ ಬಂಧನ ಅಂತೀವಿ ಅಲ್ಲಿ ಕಾಂಟ್ರಾಕ್ಟು ಆ ಕಾಂಟ್ರಾಕ್ಟ್ ಪ್ರಕಾರ ಏನು ಅಂದರೆ ಮುಸಲ್ಮಾನ್ ಗಂಡಸು ಯಾವ ಜಾತಿಯ ಅಥವಾ ರಿಲಿಜನ್ನ ಹೆಂಗಸ್ನಾದರೂ ಮದುವೆ ಆಗ್ಬೋದು ಆದರೆ ಅವರ ಹೆಣ್ಮಗಳು ಇನ್ನೊಬ್ಬ ರಿಲಿಜನ್ನ ಹುಡುಗರನ್ನ ಮದುವೆ ಆಗಬೇಕಾದ್ರೆ ಅವರು ಆ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದರೆ ಮಾತ್ರ ಆ ಕಾಂಟ್ರಾಕ್ಟ್ ವ್ಯಾಲಿಡು ಇಲ್ಲಾಂದರೆ ವ್ಯಾಲಿಡ್ ಇಲ್ಲ ಅಂತ ಹೇಳಿ ಇದಕ್ಕೆ ಅವರೊಂದು ಪುಸ್ತಕ ಮಂಡನೆ ಮಾಡ್ತಾರೆ ಪೀಪಲ್ ಆಫ್ ದ ಬುಕ್ ಅಂತ ಹೇಳಿ ಇದು ಅವರಲ್ಲಿ ಅತ್ಯಂತ ಪ್ರಚಲಿತವಾದಂತಹ ವಿಚಾರ ಇದು ಸಮಸ್ಯೆಯ ಮೂಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಿಂದೆ ಯಾರಿದ್ದಾರೆ ಅಂದರೆ ಐ ಎಸ್ ಐಯಿಂದ ಫಂಡ್ ಆಗುತ್ತೆ ಯಾರಿಗೆ ಪಿ ಎಫ್ ಐಗೆ ಈ ಪಿ ಎಫ್ ಐಯರು ಒಂದು ಕ್ಯಾಂಪಸ್ ಫ್ರೆಂಟ್ ಅನ್ನೋದನ್ನು ಒಂದು ಮಾಡಿದ್ದಾರೆ ಅಂತ ಹೇಳಿ ಒಂದು ದೊಡ್ಡದಾಗಿ ಪ್ರಚಾರ ಆಗಿರತಕ್ಕಂಥ ವಿಚಾರ ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗಿಯರನ್ನು ಟಾರ್ಗೆಟ್ ಮಾಡೋದು ಮೊದಲಿಗೆ ಅವರಿಗೆ ಯಾವುದಾದರೂ ಒಂದು ರೀತಿನಲ್ಲಿ ಅವ್ರನ್ನ ತಮ್ಮ ಕಡೆ ಆಕರ್ಷಣೆ ಮಾಡಿಸ್ಕೊಳ್ಳೋದು ಆ ಆಕರ್ಷಣೆ ಮೇಲೆ ಅವ್ರನ್ನ ತಮ್ಮ ಪ್ರೀತಿ ಅನ್ನತಕ್ಕಂತಹ ಒಂದು ಜಾಲದಲ್ಲಿ ಹೇಳ್ಕೊಂಡೋಗಿ ನಂತರ ಕುರಾನ್ ಕೊಡೋದು ನಾನು ಒಪ್ಕೊಳ್ತೇನೆ ಸ್ನೇಹಿತರೆ ಪ್ರೀತಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆ ಅಂದರೆ ಪ್ರೀತಿ ಅನ್ನೋದು ಒಂದು ಭವ್ಯವಾದ ಬಂಧನ ಪ್ರೀತಿಗೆ ರಿಲಿಜನ್ ಆಗಬೇಕು ನೀವು ಯಾಕೆ ಆ ಒಂದು ಆಲೋಚನೆಯಲ್ಲಿ ಪ್ರೀತಿಯನ್ನು ನೋಡ್ತೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅನೇಕ ಕೇಸಸ್ ಇದೆ ಕೇರಳದಲ್ಲಿ ಒಪ್ಕೊಳ್ತಾರೆ ಈ ಐಸಿಸ್ ಅವರು ಇಲ್ಲಿನ ಮದುವೆ ಆಗಿರತಕ್ಕಂತಹ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅವ್ರನ್ನ ತಮ್ಮ ಬಂಧನದಲ್ಲಿಟ್ಕೊಂಡಿದ್ದಾರೆ ಸೆಕ್ಸ್ ಲೇವ್ಸಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಅಂದರೆ ಹೆಣ್ಣನ್ನು ಭೋಗದ ವಿಚಾರವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅನೇಕ 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 ಸಾಕ್ಷಿಗಳು ಆಧಾರಗಳು ಸಿಗ್ತದೆ ಸೇವ್ ಡಾಟರ್ ಸೇವ್ ಇಂಡಿಯಾ ಅನ್ನತಕ್ಕಂತಹ ಒಂದು ಕಾನ್ಸೆಪ್ಟು ಯು ಪಿ ಮತ್ತು ಕೌ ಬೆಲ್ಟಲ್ಲಿ ಅತ್ಯಂತವಾಗಿ ಪ್ರಚಾರವಾದಂತಹ ವಿಚಾರ ಈ ಪ್ರಚಾರ ಆದರೂ ಸಹ ಇವತ್ತಿಗೂ ಸಹ ಅನೇಕ ಕೇಸಸ್ ಬರ್ತಾ ಇದೆ ಸೈರೋ ಮಲ್ಬಾರ್ ಕ್ಯಾಥಲಿಕ್ ಚರ್ಚ್ ಅಂತಕ್ಕಂತಹ ಒಂದು ಆರ್ಗನೈಸೇಷನ್ ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ ಐಸಸ್ನ ನೀವು ಬ್ಯಾನ್ ಮಾಡಬೇಕು ಏನಕ್ಕೆ ಅಂದರೆ ಇವರು ತಮ್ಮ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಮಲ್ಬಾರ್ನಲ್ಲಿ ಇರತಕ್ಕಂಥ ಕ್ರಿಶ್ಚಿಯನ್ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರನ್ನ ಸೆಕ್ಸ್ ಲೆಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಇದೆಲ್ಲವೂ ಸಹ ಫ್ಯಾಕ್ಟ್ ತಾವು ಯಾವ ವೆಬ್ಸೈಟಿಗೆ ಬೇಕಾದರೂ ಹೋಗಿ ನೋಡ್ಕೊಳ್ಳಿ ಯಾವ ಪುಸ್ತಕ ಬೇಕಾದರೂ ಓದ್ಕೊಳ್ಳಿ ಇರತಕ್ಕಂತಹ ಫ್ಯಾಕ್ಟ್ನ ತಮ್ಮ ಮುಂದೆ ಮಂಡನೆ ಮಾಡಿದ್ದೇವೆ ಇದಕ್ಕೆ ಬಲಿ ಪಶು ಬರೀ ಬಡವ ಹೆಣ್ಮಕ್ಳು ಮತ್ತು ಮಿಡ್ಲ್ ಕ್ಲಾಸ್ ಹೆಣ್ಮಕ್ಕಳೆಲ್ಲ ಅತ್ಯಂತ ತುಂಬ ಪಾಪ್ಯುಲರ್ ಆಗಿರ್ತಕ್ಕಂತಹವರು ಇದರ ಇದಕ್ಕೆ ಬಲಿ ಪಶು ಆಗ್ತಿದ್ದಾರೆ ನಮ್ಮ ಅವರ ಮಗ ಕನ್ವರ್ಟ್ ಆಗಿದ್ದಾರೆ ಹನ್ಸ್ ರಾಜ್ ಹನ್ಸ್ ಅವ್ರು ಕನ್ವರ್ಟ್ ಆಗಿದ್ದಾರೆ ಧರ್ಮೇಂದ್ರ ಅವರು ನಮ್ಮ ಧರ್ಮವನ್ನು ಬಿಟ್ಟು ಇಸ್ಲಾಮಿಕ್ ರಿಲಿಜನ್ ಅಡಾಪ್ಟ್ ಮಾಡ್ಕೊಳ್ತಾರೆ ಎರಡನೇ ಮದುವೆ ಆಗಲಿಕ್ಕೆ ಶರ್ಮಿಲಾ ಠಾಕೂರ್ ಎ ಆರ್ ರೆಹಮಾನ್ ಅಮೃತಾ ಸಿಂಗ್ ಕರೀನಾ ಕಪೂರ್ ಮೈಕಲ್ ಜಾಕ್ಸನ್ ನೋಡಿ ಎಂತಹ ಒಂದು ದುರ್ದೈವ ತಿಳ್ಕೊಂಡಿರೋರು ವಿಚಾರವಂತರು ಕನ್ವರ್ಟ್ ಆಗ್ತಾ ಹೋಗ್ತಾರೆ ನಿಮಗೆ ಪ್ರೀತಿ ಪ್ರೇಮ ಅಥವಾ ಅಭಿಮಾನ ಆಸಕ್ತಿ ಇದ್ದರೆ ನೀವು ಎಲ್ಲಿದ್ದರೂ ಸಹ ಭಾರತೀಯರಾಗಿ ಉಳ್ಕೊಂಡ್ರೆ ಸಾಕು ಅಂತ ನನ್ನ ಅನಿಸಿಕೆ ಧನ್ಯವಾದ